ನಿಮ್ಮ ಸಂಬಂಧವನ್ನು ಹೆಚ್ಚಿಸಲು ಒಂಬತ್ತು ಸೆಕ್ಸಿ ಗೇಮ್ಗಳು ನಿಮ್ಮ ಸಂಗಾತಿಯೊಂದಿಗೆ ಸಕ್ರಿಯ ಲೈಂಗಿಕ ಜೀವನವು ಲಾಭದಾಯಕ ಮತ್ತು ವಿನೋದಮಯವಾಗಿರಬಹುದು ಆದರೆ ಇದು ಕಾಲಾನಂತರದಲ್ಲಿ ನಿರ್ವಹಿಸಲು ಕೆಲಸದ ಅಗತ್ಯವಿರುತ್ತದೆ ಅನ್ಯೋನ್ಯವಾಗಿರಲು ಸಮಯವನ್ನು ಹುಡುಕುವುದು ಕೆಲಸ ಮಕ್ಕಳು ಅಥವಾ ಬಿಲ್ಗಳಂತಹ ಹೆಚ್ಚು ಮುಖ್ಯವೆಂದು ಭಾವಿಸುವ ಇತರ ವಿಷಯಗಳಿಗೆ ಹಿಂಬದಿಯ ಸ್ಥಾನವನ್ನು ತೆಗೆದುಕೊಳ್ಳಬಹುದು ಇದು ಮುಂದುವರೆದಂತೆ ಸಂಬಂಧದಲ್ಲಿ ಅಂತರವನ್ನು ಬೆಳೆಯಲು ಅನುವು ಮಾಡಿಕೊಡುತ್ತದೆ ಕೆಲವೊಮ್ಮೆ ಸ್ಪಾರ್ಕ್ ಅನ್ನು ಪ್ರಜ್ಞಾಪೂರ್ವಕವಾಗಿ ಬೆಳೆಸಬೇಕು ಮತ್ತು ಸೂಕ್ಷ್ಮವಾಗಿ ಒಲವು ಮಾಡಬೇಕಾಗುತ್ತದೆ ಇದು ದನಿದಿದೆಯೇ ಹೌದು ಇದು ಮಾದಕವಾಗಿದೆ ನಿರ್ದಿಷ್ಟವಾಗಿ ಅಲ್ಲ ಆದರೆ ನಮ್ಮ ಪಾಲುದಾರಗಳ ಬಗ್ಗೆ ನಾವು ಹೆಚ್ಚು ಕುತೂಹಲದಿಂದ ಇರುತ್ತೇವೆ ಎಂದು ನಾನು ನಂಬುತ್ತೇನೆ ನಾವು ಸ್ವಾಭಾವಿಕತೆಯನ್ನು ಕಡಿಮೆ ಮಾಡುತ್ತೇವೆ ಮತ್ತು ದೀರ್ಘಾವಧಿಯಲ್ಲಿ ನಾವು ಹೆಚ್ಚು ಪೂರೈಸುತ್ತೇವೆ ಎಂದು ಎಕ್ಸ್ಪಾನ್ಸಿವ್ ಗ್ರೂಪ್ನ ಸಿಬ್ಬಂದಿ ಚಿಕಿತ್ಸಕ ಕೀನು ಜಾಕ್ಸನ್ ಹೇಳುತ್ತಾರೆ ನ್ಯೂಯಾರ್ಕ್ ನಗರದಲ್ಲಿ ಆಟಗಳನ್ನು ಆಡುವ ಮೂಲಕ ದಿನಚರಿಯನ್ನು ಸ್ವಲ್ಪಮಟ್ಟಿಗೆ ಮುರಿಯಬಹುದು ಮತ್ತು ಲೈಂಗಿಕವಾಗಿ ಪರಸ್ಪರ ಸಂಬಂಧ ಹೊಂದಲು ಹೊಸ ಮಾರ್ಗಗಳನ್ನು ನೀಡಬಹುದು ಎಂದು ಅವರು ಸೇರಿಸುತ್ತಾರೆ ಆಟಗಳು ಸಹ ಸಹಾಯ ಮಾಡಬಹುದು ಏಕೆಂದರೆ ಅವುಗಳು ಪುರುಷರಿಗಾಗಿ ಟಾಪ್ ಆರು ಲೈಂಗಿಕ ಕಲ್ಪನೆಗಳು ಪುರುಷರು ಹೊಂದಿರುವ ಆರು ಸಾಮಾನ್ಯ ಲೈಂಗಿಕ ಕಲ್ಪನೆಗಳು ಆಡಲು ಸಮಯವನ್ನು ಮಾಡಿ ಲೈಂಗಿಕತೆಯು ನೀರಸ ಅಹಿತಕರ ಅಥವಾ ಒತ್ತಡಕ್ಕೆ ಒಳಗಾಗಿದ್ದರೆ ಅದು ಇನ್ನೂ ಮುಂದೆ ವಿನೋದಮಯವಾಗಿರುವುದಿಲ್ಲ ಇದು ವಿನೋದವಲ್ಲದಿದ್ದರೆ ಹೆಚ್ಚಿನದಕ್ಕೆ ಬರಲು ನಿಮ್ಮನ್ನು ಪ್ರೇರೇಪಿಸುವುದು ಯಾವುದು ಒರೆಗಾನ್ನ ಪೋರ್ಟ್ಲ್ಯಾಂಡ್ನಲ್ಲಿರುವ ರೋಸ್ ಸಿಟಿ ಸೆಕ್ಷುವಲ್ ಹೆಲ್ತ್ನಲ್ಲಿ ಕ್ಲಿನಿಕಲ್ ಸೆಕ್ಸಾಲಜಿಸ್ಟ್ ಮತ್ತು ಪ್ರಮಾಣೀಕೃತ ಲೈಂಗಿಕ ತರಬೇತುದಾರರಾದ ಕ್ರಿಸ್ಟಿನ್ ಡಿಯೆಂಜಲೊ ಹೇಳುತ್ತಾರೆ ನವೀನತೆ ಸಂವಹನ ತಮಾಷೆ ಮತ್ತು ದೈಹಿಕ ಸ್ಪರ್ಶವನ್ನು ಒಳಗೊಂಡಿರುವ ಆಟಗಳನ್ನು ಪ್ರಯತ್ನಿಸಲು ಅವರು ಸಲಹೆ ನೀಡುತ್ತಾರೆ ಜಾಕ್ಸನ್ ಮತ್ತು ಡಿಎನ್ ಶಿಫಾರಸು ಮಾಡಲು ಹಲವು ಆಟಗಳನ್ನು ಹೊಂದಿದ್ದಾರೆ ಪ್ರತಿಯೊಂದು ನಿಮಗೆ ಮತ್ತು ನಿಮ್ಮ ಪಾಲುದಾರರಿಗೆ ಅನ್ವೇಷಿಸಲು ಮತ್ತು ಒಟ್ಟಿಗೆ ಬೆಳೆಯಲು ಸುರಕ್ಷಿತ ಮೋಜಿನ ಸ್ಥಳವನ್ನು ನೀಡುತ್ತದೆ ಅವುಗಳಲ್ಲಿ ಕೆಲವು ಸೇರಿವೆ ಒಂದು ಫ್ಯಾಂಟಸಿ ಜಾರ್ ಪ್ರತಿ ಪಾಲುದಾರರು ತಮ್ಮ ಲೈಂಗಿಕ ಕಲ್ಪನೆಗಳನ್ನು ವಿವಿಧ ಕಾಗದದ ಚೂರುಗಳ ಮೇಲೆ ಬರೆಯುತ್ತಾರೆ ಮತ್ತು ಅವುಗಳನ್ನು ಜಾರ್ನಲ್ಲಿ ಇರಿಸುತ್ತಾರೆ ಅವರು ಸರದಿಯಂತೆ ಜಾರ್ನಿಂದ ಆರಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಕಲ್ಪನೆಗಳನ್ನು ಒಟ್ಟಿಗೆ ಅಭಿನಯಿಸುತ್ತಾರೆ ಈ ಆಟ ಪರಸ್ಪರರ ಆಸೆಗಳನ್ನು ಸಾಮಾನ್ಯಗೊಳಿಸುತ್ತದೆ ಭಾವನಾತ್ಮಕ ಸುರಕ್ಷತೆಯನ್ನು ನಿರ್ಮಿಸುತ್ತದೆ ಮತ್ತು ದಂಪತಿಗಳು ಪರಸ್ಪರ ಆಸಕ್ತಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಜಾಕ್ಸನ್ ಹೇಳುತ್ತಾರೆ ಎರಡು ಮೂರು ಅನಿಮಿಷದ ಆಟ ಪ್ರತಿಯೊಬ್ಬ ಪಾಲುದಾರನು ಸರದಿಯಲ್ಲಿ ಕೇಳುತ್ತಾನೆ ನಾನು ನಿಮ್ಮನ್ನು ಮೂರು ನಿಮಿಷಗಳ ಕಾಲ ಹೇಗೆ ಸ್ಪರ್ಶಿಸಬೇಕೆಂದು ನೀವು ಬಯಸುತ್ತೀರಿ ಮತ್ತು ನೀವು ನನ್ನನ್ನು ಮೂರು ನಿಮಿಷಗಳ ಕಾಲ ಹೇಗೆ ಸ್ಪರ್ಶಿಸಲು ಬಯಸುತ್ತೀರಿ ನೀವು ಈ ಆಟವನ್ನು ಲೈಂಗಿಕವಾಗಿ ಅಥವಾ ಲೈಂಗಿಕವಾಗಿ ಆಡಬಹುದು ಪ್ರಾರಂಭದಲ್ಲಿ ನೀವು ಮತ್ತು ನಿಮ್ಮ ಪಾಲುದಾರರು ನೀವು ಯಾವ ರೀತಿಯ ಮೂರು ಅನಿಮಿಷದ ಆಟವನ್ನು ಆಡುತ್ತಿರುವಿರಿ ಎಂಬುದನ್ನು ಸ್ಪಷ್ಟಪಡಿಸಬೇಕು ಈ ಆಟವು ಭೌತಿಕ ಸ್ಪರ್ಶಕ್ಕಾಗಿ ಒಟ್ಟಿಗೆ ಬಂದಾಗ ನಿಮಗೆ ಬೇಕಾದುದನ್ನು ಅಗತ್ಯತೆ ಮತ್ತು ಬಯಕೆಯನ್ನು ವಿನಿಮಯ ಮಾಡಿಕೊಳ್ಳುವುದು ಮತ್ತು ಸಂವಹನ ಮಾಡುವುದು ಎಂದು ಡಿವ್ಯಂಜಲು ಹೇಳುತ್ತಾರೆ ಅನೇಕ ಜನರು ತಮಗೆ ಬೇಕಾದುದನ್ನು ನಿಖರವಾಗಿ ಕೇಳುವುದು ಕಷ್ಟಕರವೆಂದು ಕಂಡುಕೊಳ್ಳುತ್ತಾರೆ ಈ ಆಟದೊಂದಿಗೆ ಕಲಿಯುವುದು ಮತ್ತು ಅಭ್ಯಾಸ ಮಾಡುವುದು ನಿಮ್ಮ ಅಗತ್ಯಗಳಿಗಾಗಿ ಪ್ರತಿಪಾದಿಸುವ ಕೌಶಲ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬರಿಗೂ ಸಹಾಯ ಮಾಡುತ್ತದೆ ಮೂರು ಸತ್ಯ ಅಥವಾ ಧೈರ್ಯ ನೀವು ಬೆಳೆಯುತ್ತಿರುವ ಆಟದಂತೆಯೇ ನೀವು ಮತ್ತು ನಿಮ್ಮ ಸಂಗಾತಿಯು ಆತ್ಮೀಯ ಪ್ರಶ್ನೆಗಳನ್ನು ಕೇಳುವ ಅಥವಾ ಮಲಗುವ ಕೋಣೆಯಲ್ಲಿ ಹೊಸ ವಿಷಯಗಳನ್ನು ಪ್ರಯತ್ನಿಸಲು ಪರಸ್ಪರ ಧೈರ್ಯ ಮಾಡುವ ತಿರುವುಗಳನ್ನು ತೆಗೆದುಕೊಳ್ಳುತ್ತೀರಿ ಎಲ್ಲ ಆಟಗಳಂತೆ ನೀವಿಬ್ಬರೂ ಒಂದೇ ಪುಟದಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಲು ನೀವು ಒಪ್ಪಿಗೆ ಮತ್ತು ಗಡಿಗಳನ್ನು ಚರ್ಚಿಸಬೇಕು ನಾಲ್ಕು ಸೆಕ್ಸಿ ಜೆಂಗಾ ಮೂಲದಂತೆ ಟ್ವಿಸ್ಟ್ ಹೊರತುಪಡಿಸಿ ಪ್ರತಿ ಬ್ಲಾಕ್ನಲ್ಲಿ ವಿಭಿನ್ನ ಲೈಂಗಿಕ ಚಟುವಟಿಕೆಗಳನ್ನು ಬರೆಯಿರಿ ಆಟಗಾರರು ನಂತರ ಅವರು ಹೊರತೆಗೆಯುವ ಬ್ಲಾಕ್ನಲ್ಲಿ ಬರೆದ ಕೆಲಸವನ್ನು ನಿರ್ವಹಿಸುತ್ತಾರೆ ಐದು ಸೆಕ್ಸಿ ಕಾರ್ಡ್ ಗೇಮ್ಗಳು ಮಾದಕ ಕಾರ್ಡ್ ಗೇಮ್ ನಿಮಗೆ ಮತ್ತು ನಿಮ್ಮ ಸಂಗಾತಿಯನ್ನು ಸಡಿಲಗೊಳಿಸಲು ಮತ್ತು ಮೂಡ್ಗೆ ಬರಲು ಸಹಾಯ ಮಾಡುತ್ತದೆ ಕ್ಲೈಂಟ್ಗಳು ವಂಡರ್ಲಸ್ಟ್ ಮೈಂಡ್ಫುಲ್ ಇಂಟಿಮಸಿ ಕಾರ್ಡ್ ಡೆಕ್ ಅನ್ನು ಅನ್ವೇಷಿಸಲು ನಾನು ಸಲಹೆ ನೀಡುತ್ತೇನೆ ಎಂದು ಡಿಎನ್ಜೆಲು ಹೇಳುತ್ತಾರೆ ಇದು ಅದ್ಭುತ ಆಟವಾಗಿದ್ದು ಲೈಂಗಿಕ ಚಿಕಿತ್ಸೆಯ ತತ್ವಗಳ ಆಧಾರದ ಮೇಲೆ ನೀವು ಒಂದು ಹಂಡ್ರೆಡ್ ಮೂವತ್ತೆಂಟು ಪ್ರಾಂಪ್ಗಳನ್ನು ಪಡೆಯುತ್ತೀರಿ ನಿಮಗೆ ತೆರೆದುಕೊಳ್ಳಲು ನಿಮ್ಮ ಆಸೆಗಳನ್ನು ಅನ್ವೇಷಿಸಲು ಮತ್ತು ಪರಸ್ಪರ ಬಗ್ಗೆ ಹೊಸ ವಿಷಯಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ ಆರು ನೀವು ಮತ್ತು ನಿಮ್ಮ ಸಂಗಾತಿ ಒಂದೇ ತಂಡದಲ್ಲಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳಿ ಇದು ನಿಮ್ಮನ್ನು ನೆಲಸಮಗೊಳಿಸಲು ಮತ್ತು ಪ್ರಾರಂಭಿಸಲು ನಿಮಗೆ ಅನುಮತಿ ನೀಡಲು ಉತ್ತಮ ಮಾರ್ಗವಾಗಿದೆ ಎಂದು ಜಾಕ್ಸನ್ ಹೇಳುತ್ತಾರೆ ಏಳು ನಿಮ್ಮ ಸಂಗಾತಿಗೆ ಹಲವಾರು ಸಲಹೆಗಳನ್ನು ತನ್ನಿ ಆ ಮೂಲಕ ಅವರಿಗೆ ಆಯ್ಕೆಗಳಿವೆ ಎಂದು ಭಾವಿಸಬಹುದು ಯಾವ ಆಟವು ಹೆಚ್ಚು ಮೋಜಿನದಾಗಿದೆ ಎಂಬುದನ್ನು ಆಯ್ಕೆ ಮಾಡಲು ನಿಮಗೆ ಸಹಾಯ ಮಾಡಲು ಅವರನ್ನು ಆಹ್ವಾನಿಸಿ ಮೂಡ್ ಲೈಟಿಂಗ್ ಮಾದಕ ಸಂಗೀತ ಮತ್ತು ಕೋಣೆಯಲ್ಲಿ ಪರಿಪೂರ್ಣ ತಾಪಮಾನ ವಿಶೇಷವಾಗಿ ನಗ್ನತೆ ಒಳಗೊಂಡಿದ್ದರೆ ಅಥವಾ ನಿರೀಕ್ಷಿಸಿದ್ದರೆ ನಂತಹ ಮಾದಕ ಸನ್ನಿವೇಶವನ್ನು ರಚಿಸಲು ಒಟ್ಟಿಗೆ ಕೆಲಸ ಮಾಡಿ ಎಂದು ಡಿಎನ್ಜೆಲು ಹೇಳುತ್ತಾರೆ ಎಂಟು ನಿಮ್ಮ ಸಂಬಂಧದಲ್ಲಿ ಹೆಚ್ಚು ತಮಾಷೆ ಅಥವಾ ಸೃಜನಶೀಲತೆಗಾಗಿ ಕೇಳಿ ಮತ್ತು ಆಟಗಳನ್ನು ಸೂಚಿಸಿ ಏಕೆಂದರೆ ಅವರು ಅದನ್ನು ಮಾಡುತ್ತಾರೆ ಎಂದು ಡಿವಿಯಂಜಲು ಹೇಳುತ್ತಾರೆ ನನ್ನ ಸಲಹೆಯು ನಿಮ್ಮ ಸಂಗಾತಿಯ ಮೇಲೆ ಆಟವಾಡಬಾರದು ಒಂಬತ್ತು ವಿವಿಧ ರೀತಿಯ ಲೈಂಗಿಕ ಬಯಕೆಯನ್ನು ಅರ್ಥಮಾಡಿಕೊಳ್ಳಿ ಇದು ಸ್ಪಂದಿಸುವ ಮತ್ತು ಸ್ವಾಭಾವಿಕ ಬಯಕೆಯ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಡಿಎನ್ಜೆಲೋ ಹೇಳುತ್ತಾರೆ ಮತ್ತು ನಂತರ ನಿಮ್ಮ ಸಂಗಾತಿಯ ನಿಮ್ಮ ನಿರೀಕ್ಷೆಗಳು ಮತ್ತು ತಿಳುವಳಿಕೆಗಳೊಂದಿಗೆ ಆ ಜ್ಞಾನವನ್ನು ಸಂಯೋಜಿಸಲು ಸಹಾಯ ಮಾಡುತ್ತದೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಸೆಕ್ಷುವಲ್ ಮೆಡಿಸಿನ್ ಪ್ರಕಾರ ಸ್ವಯಂ ಪ್ರೇರಿತ ಬಯಕೆಯು ಆಂತರಿಕ ಪ್ರಚೋದನೆ ಅಥವಾ ಪಾಲುದಾರರೊಂದಿಗೆ ಸಂಪರ್ಕ ಸಾಧಿಸುವ ಬಯಕೆ ಇದು ಇದ್ದಕ್ಕಿದ್ದಂತೆ ಬೆಳೆಯಬಹುದು ಏತನ್ಮಧ್ಯೆ ಸ್ಪಂದಿಸುವ ಬಯಕೆಯು ಲೈಂಗಿಕ ಬಯಕೆಯಾಗಿದ್ದು ಅದು ಲೈಂಗಿಕ ಚಟುವಟಿಕೆ ಅಥವಾ ಲೈಂಗಿಕ ಪ್ರಚೋದನೆಯನ್ನು ಪ್ರಾರಂಭಿಸಲು ಪ್ರತಿಕ್ರಿಯೆಯಾಗಿ ಸಂಭವಿಸುತ್ತದೆ ಮತ್ತು ಸಹಜವಾಗಿ ನಿಮ್ಮ ಗಡಿಗಳ ಬಗ್ಗೆ ಸ್ಪಷ್ಟವಾಗಿರಿ ಆದ್ದರಿಂದ ನೀವು ಅವರನ್ನು ಗೌರವಿಸಬಹುದು ಯಾವುದೇ ಸಮಯದಲ್ಲಿ ಆಟವನ್ನು ಕೊನೆಗೊಳಿಸುವ ಸಾಮರ್ಥ್ಯದೊಂದಿಗೆ ಎರಡೂ ಪಾಲುದಾರರು ಆರಾಮದಾಯಕ ಮತ್ತು ಗೌರವಾನ್ವಿತ ಭಾವನೆಯನ್ನು ಖಚಿತಪಡಿಸಿಕೊಳ್ಳಲು ಲೈಂಗಿಕ ಆಟಗಳಲ್ಲಿ ತೊಡಗಿಸಿಕೊಳ್ಳುವ ಮೊದಲು ಸ್ಪಷ್ಟ ಮೂಲ ನಿಯಮಗಳು ಮತ್ತು ಸುರಕ್ಷಿತ ಪದಗಳನ್ನು ಸ್ಥಾಪಿಸಿ ಪರಸ್ಪರ ಪ್ರಯತ್ನಗಳನ್ನು ಪೋಷಿಸುವುದು ಸಹ ಮುಖ್ಯವಾಗಿದೆ ನಿಮ್ಮ ಸಂಗಾತಿಯನ್ನು ನೋಡಿ ನಗುವುದನ್ನು ತಪ್ಪಿಸಿ ಮತ್ತು ಸಂಬಂಧದ ಸಮಸ್ಯೆಗಳಿಗೆ ಪರಿಹಾರವಾಗಿ ಲೈಂಗಿಕ ಆಟಗಳನ್ನು ಎಂದಿಗೂ ಬಳಸಬೇಡಿ ಬದಲಾಗಿ ಒಟ್ಟಿಗೆ ಫ್ಯಾಂಟಸಿಗಳ ಅನ್ವೇಷಣೆಯನ್ನು ಆನಂದಿಸುವುದರ ಮೇಲೆ ಕೇಂದ್ರೀಕರಿಸಿ ಯಾರೊಂದಿಗಾದರೂ ಅಧಿಕೃತವಾಗಿ ಡೇಟಿಂಗ್ ಮಾಡಿದ ಮೊದಲ ದಿನದಿಂದ ನೀವು ಅವರೊಂದಿಗೆ ಡೇಟಿಂಗ್ ಮಾಡುವುದನ್ನು ಎಂದಿಗೂ ನಿಲ್ಲಿಸಬಾರದು ಎಂದು ಡಿವ್ಯಂಜಲು ಹೇಳುತ್ತಾರೆ ಮಕ್ಕಳು ಹಣ ಅಥವಾ ಇತರ ಜೀವನ ಜವಾಬ್ದಾರಿಗಳು ನಿಮ್ಮನ್ನು ಪರಸ್ಪರ ಡೇಟಿಂಗ್ ಮಾಡುವುದನ್ನು ತಡೆಯಲು ಬಿಡಬೇಡಿ ನವೀನತೆಯು ತಮಾಷೆಯ ಸೃಜನಶೀಲ ಕುತೂಹಲ ಮತ್ತು ಮಾದಕ ಸಂಬಂಧಕ್ಕೆ ಪ್ರಮುಖವಾಗಿದೆ ನಿಮ್ಮನ್ನು ರೋಮಾಂಚನಗೊಳಿಸುವ ದಿನಾಂಕಗಳಿಗೆ ಹೋಗಿ ನಿಮಗೆ ಹೊಸದು ಅಥವಾ ಮೆಮೊರಿ ನಲ್ಲಿ ನಡೆಯಲು ನಿಮ್ಮನ್ನು ಕರೆದೊಯ್ಯಿರಿ